ಎಚ್ಐವಿ ಏಡ್ಸ್ ರೋಗವು ನಾಲ್ಕು ಮೂಲಗಳಿಂದ ಹರಡುತ್ತದೆ. ಅಸುರಕ್ಷಿತ ಲೈಂಗಿಕ ಕ್ರಿಯೆ, ಸೋಂಕಿತ ರೋಗಿ ಬಳಸಿದ ಸಿರಂಜಿಯಿಂದ, ಗರ್ಭವತಿ ಸ್ತ್ರೀಯಿಂದ ನವಜಾತ ಶಿಶುವಿಗೆ ಮತ್ತು ಸೋಂಕಿತ ವ್ಯಕ್ತಿಯ ರಕ್ತದಿಂದ. ಇದರಲ್ಲಿ ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಹರಡಿದ್ದು ಅಸುರಕ್ಷಿತ ಲೈಂಗಿಕ ಕ್ರಿಯೆ. ನಿಮ್ ದೋಸ್ತಿಗ ತಲೆಗೆ ಬಾಳ ಪೆಟ್ಟಿ ರಕ್ತ ಬಾಳ ಹೋಗೈತಿ, ಮತ್ತ ಅದಕ್ಕೆ ಓ ಫಸ್ಟ್ ಬ್ಲಡ್ ಅರೇಂಜ್ ಮಾಡ್ರಿ. ನಮ್ಮ ಬ್ಲಡ್ ಬ್ಯಾಂಕ್ ಒಳಗಡೆ ಫಸ್ಟ್ ಬ್ಲಡ್ ಇಲ್ಲ, ಆದಷ್ಟು ಜಲ್ದಿ ಅರೇಂಜ್ ಮಾಡ್ಕೊಂಡ್ ಬರ್ರಿ. ಏ ಕಶಿನಾಥ, ಏನತ್ತೋ ನನ್ನ ದೋಸ್ತಿಗೆ ಆಕ್ಸಿಡೆಂಟ್ ಆಗೈತಿ, ಓ ಫಸ್ಟ್ ಬ್ಲಡ್ ಬೇಕಾಯ್ತಿ. ಏ ನಡಿ, ನಂದು ಓ ಪಾಸಿಟಿವ್ ಕೊಡ್ತೀನಿ. ಹಂಗಾರ ಹೋಗ್ರಿ ನಡಿ. ಸರ್, ಇವ್ರೇನ್ರಿ ಬ್ಲಡ್ ಕೊಡ್ತಾರಂತೆ. ಸರಿ ಬನ್ನಿ. ಏನಾಯ್ತು ಏನಾಯ್ತು? ಯಾಕೆ ಕಿಸ್ಬಾಯಿ ಕಿಸ್ಬಾಯಿ ಸಾಯುವಂತ ಅದು ಏನಾಗಿತ್ತು ದೋಸ್ತ ನಿನಗೆ? ನನಗೆ ಎಚ್ ಐ ವಿ ಆಯ್ತತ್ತು. ನೋಡ್ತಮ್ಮ, ಎಚ್ ಐ ವಿ ಆಗಿರುತ್ತೆ ಹಂಗೆ ಕೊಡಬೇಡ. ನೀನ್ ಇನ್ನ ಎಚ್ ಐ ವಿ ಐತಿ, ಅದು ಏಡ್ಸಲ್ಲಿ ಪರಿವರ್ತನೆ ಆಗಾಕ ತುಂಬಾ ವರ್ಷಗಳಾಗ್ತೈತಿ. ಆದ್ರಿಂದ ನೀವು ಉತ್ತಮವಾದ ಆಹಾರವನ್ನ ಸೇವನೆ ಮಾಡ, ವ್ಯಾಯಾಮ ಮಾಡ, ಎಲ್ಲರಂತೆ ನೀನು ಕೂಡ ಬದುಕಬಹುದು. ನಾನು ಬದುಕಿನಿ, ಏಡ್ಸ್ ನಿಯಂತ್ರಣಕ್ಕೆ ಶ್ರಮಿಸ್ತೀನಿ. ನಾನು ನಿಮ್ಮೊಂದಿಗೆ ನಾವು ಇದ್ದೀವಿ. ಅನೇಕ ಸಾಮಾನ್ಯ ಜನರು ಕೆಟ್ಟ ಚಟಗಳನ್ನು ಮಾಡದಿದ್ದರೂ ಅವರಿಗೆ ಗೊತ್ತಿಲ್ಲದಂತೆ ಏಡ್ಸ್ ರೋಗಕ್ಕೆ ತುತ್ತಾಗಿದ್ದಾರೆ. ಒಬ್ಬ ವ್ಯಕ್ತಿಗೆ ಬಳಸಿರುವ ಸಿರಿಂಜುಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಬಳಸದಂತೆ ತಡೆಯುವುದರಿಂದ ಈ ಏಡ್ಸ್ ಎಂಬ ಮಹಾಮಾರಿ ರೋಗವನ್ನು ನಿಯಂತ್ರಿಸಬಹುದು. ಒಬ್ಬ ವ್ಯಕ್ತಿಗೆ ಬಳಸಿರುವ ಬ್ಲೇಡ್ಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಬಳಸದಂತೆ ತಡೆಯುವುದರಿಂದ ಈ ರೋಗವನ್ನು ನಿಯಂತ್ರಿಸಬಹುದು. ಇಂತಹ ಸನ್ನಿವೇಶಗಳನ್ನು ಕಂಡು ಬಂದಲ್ಲಿ ನಾವೆಲ್ಲರೂ ಸೇರಿ ತಡೆಯೋಣ. ಜಾಗೃತ ಕಾರ್ಯಕ್ರಮಗಳಿಂದ ಈ ಸಮಾಜಕ್ಕೆ ನಾವೆಲ್ಲರೂ ಸೇರಿ ಅರಿವನ್ನು ಮೂಡಿಸೋಣ. ಏನೋ ದೋಸ್ತ, ಆರಾಮ? ಏನೋ ನಿಂದು ಊರಾಗ ಸುದ್ದಿ ಬಹಳ ಹಬ್ಬೈತಲ್ಲ. ನೋಡ್ಪ, ದುಶ್ಚಟಗಳಿಂದ ದೂರಿರ. ಸಣ್ಣ ವಯಸ್ಸೈತಿ, ಬರೀ 5 ನಿಮಿಷ ಸುಖಕ್ಕೋಸ್ಕರ 50 ವರ್ಷ ಜೀವನದಲ್ಲಿ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ಸುರಕ್ಷತೆಯಿಂದ ಇರ. ಎಚ್ಐವಿ ಸೋಂಕು ತಗುಲಿದ ವ್ಯಕ್ತಿಗೆ ಕೈ ಕುಲುಕುವುದರಿಂದ, ಚುಂಬಿಸುವುದರಿಂದ, ಜೊತೆಗೆ ಊಟ ಮಾಡುವುದರಿಂದ, ಸೀನುವುದರಿಂದ, ಕೆಮ್ಮುವುದರಿಂದ, ಆತನ ಬಳಸಿದ ವಸ್ತುಗಳನ್ನು ಬಳಸುವುದರಿಂದ, ಆತನ ಜೊತೆಗೆ ಕೂಡುವುದರಿಂದ ಇದು ಹರಡುವುದಿಲ್ಲ ಎಂಬುದು ನಾವು ಪಕ್ಕಾ ತಿಳಿದುಕೊಳ್ಳಬೇಕು. ಮೊದಲಿಗೂ ಮುನ್ನ ಸ್ವಾಯಿಚೆಯಿಂದ ಎಚ್ಐವಿ ಪರಿಶೀಲನೆ ಮಾಡಿಸಿಕೊಳ್ಳುವ ಮೂಲಕ ಎಚ್ಐವಿ ರೋಗವನ್ನು ತಡೆಗಟ್ಟಬಹುದು. ಎಚ್ಐವಿ ಅಥವಾ ಏಡ್ಸ್ ಸೋಂಕಿತರಿಗೆ ಸಿಗುವ ಸರ್ಕಾರದ ಸಾಮಾಜಿಕ ಸೌಲಭ್ಯಗಳನ್ನು ಪಡೆಯಲು ನಿಮ್ಮ ಜಿಲ್ಲೆಯ ಡಾಕ್ಟರ್ ಅಧಿಕಾರಿಗಳನ್ನು ಭೇಟಿ ಮಾಡಿ. ಒಂದು ವೇಳೆ ನಿಮಗೆ ಏನಾದರೂ ಎಚ್ಐವಿಯ ಲಕ್ಷಣಗಳು ಕಂಡು ಬಂದಲ್ಲಿ ನ್ಯಾಕೋ ಆಪ್ ಡೌನ್ಲೋಡ್ ಮಾಡಿ, ಇಲ್ಲವಾದರೆ ಏಡ್ಸ್ ಹೆಲ್ಪ್ಲೈನ್ 1097 ಕಾಲ್ ಮಾಡಿ. ನಾವು ಹೋರಾಡುತ್ತಿರುವುದು ರೋಗಿಯ ವಿರುದ್ಧವಲ್ಲ, ರೋಗದ ವಿರುದ್ಧ. ಏಡ್ಸ್ ನಿಯಂತ್ರಣಕ್ಕೆ ನಾವೆಲ್ಲ ಕೈ ಜೋಡಿಸೋಣ.